ಮಾತುಗ ಬೇಸಿಕಲಿ ನನಗನ್ನಿಸಿದ್ದು ಮನುಷ್ಯನ ಮೂಲಭೂತವಾದ ಗಣಗಳು ಗುಣಗಳು ನೂರಾರಿವೆ. ಅದು ಮೂಲಭೂತವಾಗಿ ಅವನಲ್ಲಿರುವ ವಾಂಛೆ, ಅದು ಹೊಟ್ಟಿನಿಂದ ಜೊತೆಗೆ ಬಂದದ್ದು. ನಾವು ಅದನ್ನು ನಿಗ್ರಹಿಸ್ತೀವಿ, ಕಂಟ್ರೋಲ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ ಎಲ್ಲ ನಂತರದ್ದು, ಅದು ಸ್ವಾಭಾವಿಕವಾಗಿ ಇರುವಂಥದ್ದು. ಇದರಿಂದ ಸ್ವಂತಕ್ಕೂ ಅಪಾಯ ಇರಬಹುದು, ಜೊತೆಗಿದ್ದವರಿಗೂ ಅಪಾಯ ಆಗಬಹುದು, ಸಮಾಜಕ್ಕೂ ಅಪಾಯ ಆಗಬಹುದು. ತಿಳ್ಕೋಬೇಕು ಜ್ಞಾನ. ಇದರಿಂದ ಏನೇನು ಆಗಬಹುದು ಅದು ವಿಜ್ಞಾನ ಆಗತ್ತೆ. ಜ್ಞಾನ ವಿಜ್ಞಾನಕ್ಕೆ ಈ ಪುಸ್ತಕದ ಅವಶ್ಯಕತೆ ಬೇಕಾಗಿರೋದು. ನಮಗಿಲ್ಲವ ಜ್ಞಾನ ವಿಜ್ಞಾನ? ಇಲ್ಲ. ನಮ್ಮ ಜನರೇಷನ್ ಎಲ್ಲವೂ ಸ್ಕಿಲ್ಲೇ, ಜ್ಞಾನ ವಿಜ್ಞಾನ ಇಲ್ಲ. ಇದು ಬರೀ ಸ್ಕಿಲ್ಲೇ ಆದಾಗ ಏನಾಗುತ್ತೆ? ಮ್ಯಾನಿಪುಲೇಷನ್ ಆಗತ್ತೆ. ಯಾವುದು ಸ್ಕಿಲ್ ಆಗತ್ತೆ ಅದು ವಿಕೃತಿಗೆ ಈಡು ಮಾಡುತ್ತೆ. ನಮಗೆ ಅದರ ಜ್ಞಾನವಿಲ್ಲ. ಇದಕ್ಕೇ ಹೀಗಾಗ್ತದೆ ಅಂತ ಗೊತ್ತಿಲ್ಲದೆ ಇದ್ದಾಗ ವಿಕೃತಿಗಳು ಸರ್ವೇ ಸಾಧಾರಣ. ಈ ವಿಕೃತಿ ಬಂದಾಗ ಏನಾಗತ್ತೆ? ಮೋಸ ಮಾಡೋದು ಸುಲಭ ಆಗತ್ತೆ. ಅಂದರೆ ಪ್ರಪಂಚದಲ್ಲಿ ಇನ್ನೊಬ್ಬರಿಗೆ ಅಪಾಯವನ್ನು ತಂದೊಡೋದು ಸುಲಭ ಆಗತ್ತೆ, ಹಾಗೆ ನಮಗೆ ಅಪಾಯ ತಂದುಕೊಳ್ಳೋದು ಸುಲಭ ಆಗತ್ತೆ. ಪ್ರಾಬಬಲಿ ನಮ್ಮಲ್ಲಿ ಎಲ್ಲವೂ ಜ್ಞಾನ ವಿಜ್ಞಾನವಾಗಿ ಇದ್ದಂಥದ್ದು. ಮನುಷ್ಯನ ಬದುಕಿಗೆ ಇವೆಲ್ಲವೂ ಬೇಕು. ಹಾಗಾಗಿ ಇದು ಜ್ಞಾನ ವಿಜ್ಞಾನವಾಗಿ ಇದ್ದಂತಹದು. ಅದು ಹಾಗಿಲ್ಲದೆ ಹೋದಾಗ, ಅದು ಬರೀ ಸ್ಕಿಲ್ ಲೆವೆಲ್ಗೆ ಬಂದಾಗ ವಿಕೃತಿ ಆಯಿತು. ಈಗ ನೋಡಿ, ಸ್ಕೂಲು ಕಾಲೇಜುಗಳಲ್ಲಿ ಹೇಳ್ಕೊಡ್ತಾರೆ ಅಂತ, ಏನು ಸೆಕ್ಸ್ ಎಜುಕೇಷನ್ ಕೊಡ್ತೀವಿ ಅಂತ. ಇವರೇನು ಅಂದ್ರೆ ಅದು ಅಡ್ವರ್ಟೈಸ್ಮೆಂಟ್ ಬೇರೆ, ಅದಕ್ಕೆ ಬ್ಯಾಡ್ ಟಚ್ ಗುಡ್ ಟಚ್ ಅಂತ ಕರ್ಮರಿ. ಬರೀ ಬ್ಯಾಡ್ ಟಚ್ ಗುಡ್ ಟಚ್ ಅಲ್ಲಿ ಎಜುಕೇಷನ್ ಮುಗಿದೋಯ್ತು ಅಲ್ಲಿಗೆ ಅಂತ ನಾನು ಹೇಳ್ತಾ ಇರೋದು. ಅಂದ್ರೆ ನಾವು ಬರೀ ಏನ್ ಹೇಳ್ತಾ ಇದ್ದೇವೆ ಹೇಳಿ, ಈ ಪ್ಲಗ್ ಇದೆ ಅದು ಕೈ ಇಟ್ಟರೆ ಶಾಕ್ ಹೊಡೆಯುತ್ತೆ ಅಷ್ಟೇ ಹೇಳ್ತಾ ಇರೋದು ನಾವು ಅಲ್ವಾ? ಅದನ್ನು ನಾವು ಮ್ಯಾನಿಪುಲೇಟ್ ಮಾಡೋದು ಕಲಿಯೋದಿಲ್ವಾ? ನಾನು ಹೇಳ್ತಾ ಇರೋದು, ನೀವು ಯಾವಾಗ ಇದನ್ನು ಜ್ಞಾನವಾಗಿ ಅಥವಾ ವಿಜ್ಞಾನವಾಗಿ ಬೋಧಿಸ್ತೀರಿ, ಮ್ಯಾನಿಪುಲೇಷನ್ ಕಡೆಗೆ ತಲೆ ಹೋಗೋದಿಲ್ಲ. ಮತ್ತೆ ಹಾಗೆಯೇ ಇನ್ನೊಂದು ಮ್ಯಾನಿಪುಲೇಷನ್ನ ಗುರುತಿಸಿಕೊಳ್ಳುವಂಥ ಚೈತನ್ಯವೂ ಬರ್ತದೆ. ವಿಷಯವೇ ಗೊತ್ತಿಲ್ಲದೆ ಇದ್ದಾಗ ನಮಗೆ ಮ್ಯಾನಿಪುಲೇಷನ್ ಎಲ್ಲಿ ಗೊತ್ತಾಗತ್ತೆ? ನಾನು ಒಂದು ಇದೆ, ಇನ್ಕಮ್ ಟ್ಯಾಕ್ಸ್ ಹೇಳ್ತೀನಲ್ಲ, ಲೆಕ್ಕ ಬರೆಯೋದು ಬೇರೆ, ಲೆಕ್ಕದಲ್ಲಿರುವ ಮೋಸ ಕಂಡುಹಿಡಿಯುವುದು ಬೇರೆ. ಅದಕ್ಕೆ ಜ್ಞಾನ ವಿಜ್ಞಾನ ಬೇಕಲ್ವ? ನಾನು ಹೇಳ್ತಾ ಇರೋದು, ನಮ್ಮ ಕೆಲಸ ಇರೋದು ಅಲ್ಲಿ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಪುಸ್ತಕದ ಅವಶ್ಯಕತೆ ನನಗೆ ಕಂಡಿದೆ. ಎರಡನೇದು, ಈ ತರಹದ ಪುಸ್ತಕಗಳನ್ನು ಬಲ್ಲವರು ಆದಷ್ಟು ಬೇಗ ಸಾಕಷ್ಟು ಪುಸ್ತಕಗಳನ್ನು ಮೂಲಕ್ಕೆ ಧಕ್ಕೆ ತರದ ಹಾಗೆ ಕನ್ನಡಕ್ಕೆ ಮಾಡಿಬಿಡುವುದು ಒಳ್ಳೆಯದು. ಯಾಕಂದರೆ ನಾನು ಥಿಯೇಟ್ರಿಗೆ ಸೇರಿದವನು, ನಮ್ಮ ಥಿಯೇಟರ್ನವರು ಎಲ್ಲವನ್ನು ಇಂಟರ್ಪ್ರಿಟ್ ಮಾಡ್ತಾರೆ. ಇಂಟರ್ಪ್ರಿಟ್, ಇಂಟರ್ಪೊಲೇಟ್, ಎಂಥದೋ ಒಂದು ಮಾಡ್ತಾರೆ. ಮಾಡಿ ಏನಾಗ್ತದೆ ಅಂದ್ರೆ, ನಾನೊಂದು ಹೇಳ್ತೀನಿ ಕೇಳಿ, ಯಾರನ್ನೇ ಬೈದರೂ ಸಂತೋಷ ಪಡುವಂತಹ ಒಂದು ದೊಡ್ಡ ಜಾಯಮಾನ ನಮ್ಮಲ್ಲಿದೆ. ಎಷ್ಟೋ ಸಾರಿ ಹಿರಿಯರನ್ನು ಬೈದಾಗ ಅದು ನಮ್ಮಪ್ಪನೇ ಅನ್ನೋದು ನನಗೆ ಮರ್ತೋಗೋವಷ್ಟು ಜಾಯಮಾನದಲ್ಲಿ ಚಪ್ಪಳೆ ತಟ್ಟಿ ನಗ್ತೇವೆ ಅಲ್ವಾ? ಹಾಗಿದ್ದಾಗ ಮೊನ್ನೆ ಹೇಳ್ತೇನೆ, ಯಾವುದೋ ಒಂದು ಕಾಮರೂಪಿಗಳಂತ. ಈ ಕಥೆಯ ವಸ್ತುವಿಗೂ ಈ ಕಾಮರೂಪಿಗಳಿಗೂ ಏನಿದೆ ಸಂಬಂಧ ನನ್ನ ಕೇಳಬೇಡಿ. ಆ ನಿರ್ದೇಶಕರನ್ನ ಕೇಳಿದೆ, ಅವ್ರು ಅವಾಗಲೇ ಎಲೆ ಅಡಿಗೆ ಹಾಕೊಂಡು ಸ್ವಲ್ಪ ಜರದ ಬೇರೆ ಹಾಕಿದ್ರು. ಅವರು ಮಾತಾಡ್ಲಿಕ್ಕೆ ಹೊರಟ್ರೆ ಶರ್ಟ್ ಕೊಳೆ ಆಗ್ತದೆ, ಹಾಗಾಗಿ ಓಡಿದೆ ನಾನು ಅಲ್ಲಿಂದ. ಈ ಕಾಮರೂಪಿಗೆ ಇವರು ಏನ್ ಮಾಡ್ತಾರೆ, ಈ ತರದ್ದು ರಾಮಾಯಣದ ಮೇಲೆ ಬೇಸ್ ಅಂತಾರೆ, ರಾಮಾಯಣದಿಂದ ಪ್ರೇರಿತ. ನೀವು ರಾಮಾಯಣ ಮಹಾಭಾರತ ಪ್ರೇರಿತ ಅಂದ ಕೂಡಲೇ ನಿಮಗೆ ಸರ್ಕಾರದ ಹಣ ಬರ್ತದೆ. ನಿಮಗೇನಂದ್ರೆ ಆಯಾ ಸರ್ಕಾರ ಬಂದಾಗ ಅದನ್ನು ನೀವು ಉಪಯೋಗಿಸ್ಕೋಬೇಕಾಗತ್ತೆ ಆ ದೃಷ್ಟಿಕೋನದ ಮೇಲೆ. ಅದರಲ್ಲಿ ಏನಂದ್ರೆ, ಅದರಲ್ಲಿ ಬರೋದು ಎರಡೇ ಕತೆ, ಒಂದು ಜಟಾಯುವಿನ ವಿಷಯ, ಇನ್ನೊಂದು ಶೂರ್ಪಣಕೆದು. ಶೂರ್ಪಣಕೆ ಇದ್ದಕ್ಕಿದ್ದ ಹಾಗೆ ಒಂದು ಸೀನ್ನಲ್ಲಿ ಯಾವುದೋ ಬಂಡೆ ಹಿಂದೆ ಬಂದು ಆಚೆ ಬಂದು ಬಟ್ಟೆ ಕಮ್ಮಿ ಮಾಡಿಕೊಂಡು ಡಾನ್ಸ್ ಶುರುವಾಗಿ ಹೋಯಿತು. ನನಗೆ ಶೂರ್ಪಣಕೆದು ಏನು ಅಂತ ಇಂಟರ್ಪ್ರಿಟೇಷನ್ ಅಂತ, ಎಂತ ಶೂರ್ಪಣಿಗೆ ಕ್ಯಾಬರೆ ಅಂತ, ಇದು ಎಂತ ಇಂಟರ್ಪ್ರಿಟೇಷನ್ನು ಅಂತ. ನಾನಂದ ಕರ್ಮ ಅಲ್ವಾ ಅಂತ. ಕೊನೆಗೆ ಏನು ಗೊತ್ತಾ, ನಾಟಕದಲ್ಲಿ ಅವ್ರು ಹೇಳೋದು, ಜಟಾಯು ಸತ್ತಾಗ ಶೂರ್ಪಣಿಗೇನು ಅವಮಾನ ಆಯ್ತು ಆಯ್ತು, ಜಟಾಯು ಸತ್ತಾಗ ರಾಮ ಹೇಳ್ತಾನೆ ನನ್ನಿಂದಾಗಿ ಎಷ್ಟು ಜನ ಸತ್ತೋದ್ರು. ಅವರು ರೆಫರ್ ಮಾಡ್ತಾರೋದು ಇದನ್ನ, ಯಾವ್ದು ಹೇಳಿ, ಈ ರಾಮ ಜನ್ಮಭೂಮಿ ಗಲಾಟೆ ಮಾಡಿ ಎಷ್ಟು ಜನ ಸತ್ತಿದ್ದಾರೆ ಅದನ್ನ ಅವನ ರಾಮಾಯಣದ ಮೂಲಕ ಹೇಳಿ ರಾಮನ ಬಾಯಲ್ಲಿ ಹೇಳಿಸುವುದು. ಅದನ್ನ ನಾನು ಸೇತು ರಾಮಕ್ಕೂದು ನೋಡ್ಬೇಕು. ಯಾಕೆ ನೋಡ್ಬೇಕು, ಯಾಕೆ ನೋಡ್ತೀನಿ ಹೇಳಿ, ನೋಡದೆ ಇದ್ರೆ ಬೈಯಕ್ಕಾಗಲ್ವೇ? ಅದಕ್ಕೆ ಹೋಗ್ತೀನಿ ಸರ್ ನಾನು, ಯಾಕಂದ್ರೆ ಅವ್ರಿಗೆ ಮುಖ ಇದ್ ಬೈಬೇಕಲ್ಲ. ನಂತರ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮಿ ನೀವು ರಾಮಾಯಣವನ್ನ ಬಾಯಲ್ಲಿ ಎಲೆ ಅಡಿಕೆ ಜೊತೆ ಜರದ ಹಾಕೊಂಡಾಗ ಮನಸ್ಥಿತಿ ಏನಿರುತ್ತೆ ನನಗೆ ಗೊತ್ತು, ಆ ಮನಸ್ಥಿತಿಯಲ್ಲಿ ಇಂಟರ್ಪ್ರಿಟ್ ಮಾಡಿದ್ರೆ ಶೂರ್ಪಣಕ್ಕೆ ಕ್ಯಾಬರೆ ಮಾಡೋದು ಸಹಜ. ಆದರೆ ನನಗೆ ಆ ಮನಸ್ಥಿತಿಯಲ್ಲಿ ನಾನು ಯಾವುದನ್ನು ಇಂಟರ್ಪ್ರಿಟ್ ಮಾಡಲ್ಲ. ಹೆಂಡ ಕುಡಿದು ಕವನ ಬರೆದ್ರೆ ಏನ್ ಬರ್ತದೆ ಹೇಳ್ರಿ, ಅರ್ಜು
ಅದೇ ಬರುತ್ತಲ್ವ, ಬೇರೆಂತ ಬರ್ಲಿಕ್ಕೆ ಸಾಧ್ಯ. ಅಲ್ಲಿಗೆ ಒಂದು ಮನಸ್ಥಿತಿಯಲ್ಲಿ ನಮಗೆ ಒಂದು ಬ್ಯಾಲೆನ್ಸ್ಡ್ ಮನಸ್ಥಿತಿ, ಸಮಚಿತ್ತ ಇಲ್ಲದೆ ಯಾವ ಕ್ರಿಯೇಟಿವಿಟಿ ರೀ? ಚಿತ್ತ ಸಮ ಇರಬೇಕಲ್ವ, ಆಮೇಲೆ ತಾನೆ ನಾ ಅದನ್ನು ಕಂಟ್ರೋಲ್ ಮಾಡೋ ಪ್ರಶ್ನೆ ಅಂತ. ಹಾಗಾಗಿ ಈ ಇಂಟರ್ಪ್ರಿಟೇಷನ್ ಅವ್ರಿಗೆ ಅದನ್ನು ಹೇಳಿದ್ದೀನಿ, ನೀವಿಷ್ಟೆಲ್ಲ ಬೈತೀರಿ ರಾಮಾಯಣ ದಶರಥನ ಕತೆ ನೀವು ಅದನ್ನ ಯಾಕೆ ಹೇಳಲ್ಲ ಅಂತ. ಏನಿದೆ ದಶರಥನ ಕತೆ ಅಂತ? ಕೈಕೇಯಿಗೆ ವರ ಕೊಟ್ರಂತೆ ಅಂತ. ಹೌದು ಅಂತ. ಡಾಕ್ಯುಮೆಂಟ್ ಇರಲಿಲ್ಲಪ್ಪ, ನಾನು ನಿನಗೆ ವರನೇ ಕೊಟ್ಟಿಲ್ಲ ಅನ್ಬೋದಿತ್ತಲ್ಲ ಅಂದ್ರೆ ನೀವು ಹೇಳಬೇಕಲ್ವಾ. ಆ ಕಾಲದಲ್ಲಿ ನೋಡ್ರಿ ದಶರಥ ನಾಲ್ಗೆ ಎಂತ ನಾಲ್ಗೆ ರಾಜರೇ, ಅವ ಹೇಳಿದ ಮಾತನ್ನು ಮೀರ್ತಿರ್ಲಿಲ್ಲ. ಇದು ಯಾಕೆ ನೀವು ಕತೆ ಮಾಡಲ್ಲ ನೀವು ಅಲ್ವಾ? ಕೈಕೇಯಿ ರಥ ಓಡಿಸ್ತಿದ್ದಂತೆ, ಯಾರನ್ನ ಸಾರ್ಥಿ ತಗೋತೀರಿ ನೀವು? ಡ್ರೈವರ್ಗೆ ಎಕ್ಸ್ಪೀರಿಯನ್ಸ್ ಇದೆ ಕೇಳ್ತೀರಿ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಸಾರ್ಥಿ ತಾನೇ ಕರ್ಕೊಂಡು ಹೋಗ್ತೀರಿ ನೀವು. ಅಲ್ಲಿಗೆ ಒಳ್ಳೆ ಸಾರ್ಥಿ ಅಂದ್ರೆ ಹೆಂಗಸು ಸಾರಥ್ಯ ಕಲ್ತಿದ್ಲು ಅಂತ ಆಗಲ್ವಾ? ನಾನು ಹೇಳ್ತೀನಿ ಕಥೆಯ ಹೌದಾ ನಡೆದಿತ್ತ ಇಲ್ವಾ ಅದು ಬೇಡ, ನೀವು ಇಂಟರ್ಪ್ರಿಟ್ ಮಾಡಬೇಕಾದ್ರೆ ನಿಮ್ಮ ವಕ್ರವಾದ ದೃಷ್ಟಿಕೋನಕ್ಕೆ ಬೇಕಾದ ಯಾಕೆ ಇಂಟರ್ಪ್ರಿಟ್ ಮಾಡ್ತೀರಿ? ಎರಡನೇದು ಹೇಳ್ತೀನಿ, ಇಂಟರ್ಪ್ರಿಟೇಷನ್ ದುರಂತ ಏನು ಅಂದ್ರೆ ಅವ್ರಿಗೂ ಗೊತ್ತೋದ ವಕ್ರ ಅಂತ, ಅದು ಇಂಟರ್ಪ್ರಿಟ್ ಮಾಡ್ತಾ ಇರೋದು ನಿನಗೆ ನಾನು ನೋವು ಕೊಡಬೇಕು ಅಂತ. ಪ್ರಶ್ನೆ ಇರೋದು ಅಲ್ಲಿ, ನೀನಿದನ್ನು ನಂಬುತ್ತೀಯ ಹಾಗಾಗಿ ನಿನಗೆ ನಾನು ನೋವು ಕೊಡಬೇಕು, ನೀನು ಇರ್ರ್ಯಾಷನಲ್ ಅಂತ ಹೇಳಬೇಕು, ನಿಂದು ವಿಚಾರವಾದ ಅಲ್ಲ. ಅಫ್ಕೋರ್ಸ್ ಎಲ್ಲೋ ಒಂದು ಕಡೆ ಶತಾವಧಾನಿಗಳು ಮೆನ್ಷನ್ ಮಾಡಿದ್ರು, ವಿಚಾರವಾದ ಮತ್ತು ವಾತ್ಸಾಯನ ಕಾಮಸೂತ್ರವನ್ನು ನಾನು ಸಾಕಷ್ಟು ನನ್ನ ಅನುಭವದಲ್ಲಿ ಕಂಡಿದ್ದೀನಿ, ಹಾಗಾಗಿ ಅದರ ಬಗ್ಗೆ ಮಾತಾಡೋದು ಬೇಡ ವಿಚಾರವಾದದ ಬಗ್ಗೆ. ಆದರೆ ನಾವು ಒಪ್ಪಿದ್ದು ವಿಚಾರವಾದ ಅಲ್ಲ ಅನ್ನೋದಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ನನಗೆ ಹಿಡಿಯತ್ತೆ. ಹಾಗಾಗಿ ನನಗೆ ಹೇಳ್ತೀನಿ ಈ ತರಹದ ಪುಸ್ತಕಗಳು ಅಲ್ಲಿ ಮುಖ್ಯ ಆಗತ್ತೆ. ಅಲ್ಲ ನಾನೇನು ಮಾಡಿಲ್ಲ, ದುಡ್ಡು ತಿಂದಿದ್ದೀನಿ, ನನ್ನಪ್ಪನೂ ಹಾಗೆ, ನಮ್ಮ ಅಜ್ಜನೂ ಹಾಗೆ, ಅವ್ರ ತಂದೆ ನೋಡಿದ್ದೆ ಅವರು ಹಾಗೆ, ಹಾಗಿದ್ದು ನಾನು ತಿನ್ನಾ ಬಯಸ್ಕೋತೀನಲ್ಲ, ಇದೊಂದು ಸಣ್ಣ ಆಕ್ರೋಶ ನನ್ನಲ್ಲಿ ಸೇರಿದೆ. ಆ ಆಕ್ರೋಶವನ್ನು ನಾನು ಈಗ ವ್ಯಕ್ತಪಡಿಸ್ತೀನಿ. ನಿಮ್ಮಲ್ಲೂ ಯಾರಿಗಾದರೂ ಅದೇ ಆಕ್ರೋಶ ಇದ್ರೆ ನನ್ನ ಹಾಗೆ ನೀವು ವ್ಯಕ್ತಪಡಿಸಿ, ಒಳ್ಳೇದದು. ಅಂದ್ರೆ ಒಂದು, ಕ್ರಿಯೆಗಳಲ್ಲಿ ನಾವು ತೊಡಗುವುದು ಬೇಡ, ಆದರೆ ಪ್ರತಿಕ್ರಿಯಿಸದೇ ಇರುವುದು ಬೇಡ ಅಂತ ನನಗೆ ಯಾವತ್ತೂ ಅನಿಸಿದೆ. ಅಂದರೆ ಪ್ರತಿಕ್ರಿಯೆ ಬೇಕಾದ ಸ್ಥಳದಲ್ಲಿ ನಾವು ಪ್ರತಿಕ್ರಿಯಿಸಬೇಕಾಗತ್ತೆ ಅದಕ್ಕೆ ಅಂತ. ಈ ದೃಷ್ಟಿಕೋನದಲ್ಲಿ ನೋಡಿದಾಗ ನನಗೆ ಇದು ಪುಸ್ತಕ ಮುಖ್ಯ ಅಂತ ಅನಿಸುತ್ತೆ. ಕಾಲದಿಂದ ಬಂದಿದ್ದೇವೆ ನಾವು, ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಾವು ಈ ಮ್ಯಾನಿಪುಲೇಷನ್ನು ಸ್ಕಿಲ್ಲಾಗಿ ಹೇಳಿಕೊಟ್ರೆ, ನಾವು ಬರೀ ಹೇಳ್ತೀನಿ ಕೇಳಿ, ಸೈನ್ಸ್ ಯಾವಾಗ ಸ್ಕಿಲ್ಲಾಗಿ ಹೇಳ್ಕೊಡುತ್ತೆ ಅದು ಬರೀ ಉಪಶಮನವನ್ನು ಹೇಳ್ಕೊಡುತ್ತೆ. ಅಂದರೆ ಆ ಕ್ರಿಯೆ ಆದ ನಂತರ ಆಗುವಂತಹ ದುರಂತಗಳಿಗೆ ಯಾವುದೋ ಮುಲಾಮು ಹಚ್ಚುವುದು ಹೇಳಿಕೊಡುತ್ತೆ. ಆದರೆ ಆ ಕ್ರಿಯೆಯೇ ಆಗಬಾರದಂತಹ ಮನಸ್ಥಿತಿಯನ್ನು ಜ್ಞಾನ ವಿಜ್ಞಾನ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಕ್ರಿಯೆ ಆಗದಂತಹ ಮನಸ್ಥಿತಿ ಬೇಕು ಅಂತಂದರೆ ವಿಷಯದ ಬಗ್ಗೆ ನಮಗೆ ಅರಿವಿರಬೇಕು. ಬರೀ ನಮಗೆ ಮಾತ್ರ ಅರಿವಿದ್ರೆ ಸಾಲದು, ಸುತ್ತಲಿನ ಪ್ರಪಂಚಕ್ಕೂ ಅದರ ಅರಿವಿರಬೇಕು. ಎಷ್ಟೋ ಎಷ್ಟೋ ಕಡೆ ಹೇಳ್ತೇವೆ, ವೀಣಾ ಬನ್ನಂಜೆಯವರು ಹೇಳಿದ್ರು ಹೆಣ್ಣಾಗಬಲ್ಲವನು ಈ ಪುಸ್ತಕ ಬರೀಬೇಕು ಅಂತ. ನಾನು ಹೇಳ್ತೀನಿ ನಮ್ಮಲ್ಲಿರೋ ಎಷ್ಟೋ ಕಂಪ್ಯಾಟಬಿಲಿಟಿ ಪ್ರಾಬ್ಲಮ್ಗಳು, ಎಷ್ಟೋ ಸಮಸ್ಯೆಗಳು, ಮನೆ ಒಳಗಿನ ಸಮಸ್ಯೆಗಳು, ಡಿಪ್ರೆಷನ್ಗಳು, ಇರಿಟೇಷನ್ಗಳು, ಎಲ್ಲದರ ಮೂಲವೂ ಇಲ್ಲಿರಲಿಕ್ಕೆ ಸಾಧ್ಯ. ಯಾವುದಕ್ಕೆ ಉತ್ತರ ಸಿಗತ್ತೆ ಬಿಡತ್ತೆ ಅನ್ನೋದು ರೋಗಿ ತಿಳ್ಕೋಬೇಕು. ಅವರು ಹೌದು ಅಲ್ವಾ, ಅನುಭವಿಸ್ತಾ ಇರೋರು ತಿಳ್ಕೋಬೇಕಾಗತ್ತೆ. ನಮಗೆ ಇದ್ಯಾವುದು ಆಗಿಲ್ಲ, ಚಂದ ಇದ್ದೀವಿ, ಬಹಳ ಸಂತೋಷ. ಔಷಧಕ್ಕೆ ಪುಸ್ತಕ ಇದೆ, ರೋಗ ಇದ್ರೆ ತಿನ್ನಿ, ಇಲ್ಲದಿದ್ರೆ ಔಷಧದ ಪುಸ್ತಕ ಬೇಡ ಅಂತ ನಾವು ಹೇಳೋದು ಬೇಡ. ಅದು ಇರಲಪ್ಪ, ರೋಗ ಇರೋರು ಬೇಕಲ್ವಾ? ಏನೋ ಭಗವಂತ ಜೆನೆಟಿಕಲಿ ನನ್ನ ಗಟ್ಟಿ ಇಟ್ಟಿದ್ದಾನೆ, ಎಲ್ಲರನ್ನು ಗಟ್ಟಿ ಇಟ್ಟಿಲ್ದೆ ಇರ್ಬೋದಲ್ವಾ? ಹಾಗಾಗಿ ಅಲ್ಲಿಗೆ ಬೇಕಾಗ್ತದೆ ಅಂತ ಆ ಕಾರಣಕ್ಕೆ ಬೇಕು. ಕೊನೆಗೆ ಎಲ್ಲ ಮಹಾಮಹಿಮರು ಬಂದು ವೇದಿಕೆ ಮೇಲೆ ಕೂತು ಇಷ್ಟು ಜನನ ಸೇರಿಸಿದ್ದೀರಿ, ಹಾಗಾಗಿ ಇವತ್ತು ಇಷ್ಟು ಜನರಿಗೆ ಭಾಷಣ ಮಾಡಿದ ಸುಖ ನನಗಿದೆ. ಇಷ್ಟು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.